ಅವನ್ನ ಹೋಗೋಣ, ನಾ ಹೋಗಿ ಅಲ್ಲಿ ತಡಿಬೇಕು, ಎಲ್ಲಾರನ್ನೂ ತಡಿಬೇಕು, ಯಾರು ನೋಡಬಾರ್ದು ಬಾಪುಟ, ಯಾರು ನೋಡಬಾರ್ದು, ಯಾರು ನೋಡಬಾರ್ದು. ಪಹಲ್ವಾನ್ ರಾಮನಿಗೆ, ದೊಡ್ಡಮನೆ ರಾಮನಿಗೆ, ಪಹಲ್ವಾನ್ ರಾಮನಿಗೆ, ದೊಡ್ಡಮನೆ ರಾಮನಿಗೆ, ಪಹಲ್ವಾನ್ ರಾಮನಿಗೆ, ಪಹಲ್ವಾನ್ ರಾಮನಿಗೆ. ನೀವೆಲ್ಲರೂ ತೋರಿಸ್ತಾರ ಈ ಪ್ರೀತಿಗೆ, ನಾನು ಅದ್ಯಾವ ಜನದಾಗ ಋಣ ತೀರಿಸ್ತೀನೋ ನನಗಂತೂ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ನೀವೆಲ್ಲ ಈ ಮಟ್ಟಕ್ಕೆ ಸನ್ಮಾನ ಮಾಡೋಷ್ಟು ನಾನೇನೂ ಮಾಡಿಲ್ಲ. ಉಳುಮೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ನಾನು ದೊಡ್ಡಮನೆಲಿರೋಗಂಟ ನಾನು ನನ್ನ ಭೂಮಿ ತಾಯಿನ ಸಂದಾಗೆ ನೋಡ್ಕೊಂಡಿವ್ನಿ. ಭೂಮಿ ತಾಯಿನ ಯಾರೂ ಕಡೆಗಣಿಸ್ಬೇಡಿ, ಅರ್ಥ ಆಯ್ತಾ? ಹಾಂ, ಅವಳು ನಮ್ಮವ್ವ, ಅವಳನ್ನ ಸಂದಾಗಿ ನೋಡ್ಕೊಳ್ಳಿ. ಅವಳೇನಾರ ಮುನಿಸ್ಕೊಂಡ್ರೆ ನಮ್ಗೆ ಯಾರಿಗೂ ಮೂರು ತನ್ನ ಇರೋಕ್ಕಿಲ್ಲ ಆಮೇಕೆ. ಹಾಂ, ಅದಕ್ಕೆ ನೀವೆಲ್ಲರೂ ನಿಮ್ಮ ನಿಮ್ಮ ಹೊಲ ಗದ್ದೆ ತೋಟಗಳನ್ನ ಸಂದಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಆಮೇಕೆ ಕಂಪ್ನಿ ಕಟ್ಟೋಕೆ, ಕಾಂಪ್ಲೆಕ್ಸ್ ಕಟ್ಟೋಕೆ ಅಂತ ಯಾವನ ಬಂದು ಜಾಗ ಕೇಳ್ಬಿಡ್ತಾನೆ, ಕೊಟ್ಕಿಟ್ಬಿಟ್ಟಿರಾ. ಅರ್ಥ ಆಯ್ತಾ? ನೋಡಿ, ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಯಾವ ಇಂಜಿನಿಯರು ಸಂಪಾದನೆ ಮಾಡದಿರೋಷ್ಟು ದುಡ್ಡನ್ನ ನೀವು ಸಂಪಾದನೆ ಮಾಡ್ಬೋದು. ಮಂಜ, ನೀನು ಅಮ್ಮನ ನೋಡ್ಕೊ, ನಾನು ಜಾನಕಿನ ಸಾಹೇಬ್ನ ಮಾತಾಡ್ಸ್ಕೊಂಡು ಬರ್ತೀನಿ. ರಾಮ ಅಮ್ಮ ಅವ್ರು ಬರ್ತಾರೆ, ನಾವು ಹೋಗಿರಮ್ಮ ಅಲ್ಲಿ. ಅದು ಒಂದು ಬಹಳ ಮುಖ್ಯವಾದ ವಿಷಯ ಮಾತಾಡ್ಬೇಕು ನಾನು. ಅದೇನಪ್ಪ ಅಂತಂದ್ರೆ, ಮಾತಾಡಿ ಎಷ್ಟು ವರ್ಷ ಆಯ್ತು ಮಾತಾಡಿ, ಇಷ್ಟು ವರ್ಷದ್ದು ಎಷ್ಟೋ ವಿಷಯಗಳನ್ನ ಕರೆಕ್ಟ್ ಹೇಳೋದು ಬಿಟ್ಬಿಟ್ಟು ಅದು ಇದು ಒಂದ್ ನಿಮಿಷ ರಾಮ ಮಾತಾಡೋದು ಕೇಳ್ಕೊಂಡು ಹೋಗ್ಬಿಡ್ರಂತ ನಾನು ಹೇಳ್ತೀನಿ. ಬಾ ಬಾ ರಾಮಣ್ಣ, ಈ ನಮ್ಮ ಸುಗ್ಗಿ ಹಬ್ಬದ ಸಂಭ್ರಮಕ್ಕೆ ನೀನು ಹೊತ್ಕಮ್ಮ ಬಂದದ್ದು, ಇಡೀ ಸಂಕ್ರಾಂತಿ ಹಬ್ಬನೇ ಠಕ್ಕರ್ ಆಗೋಯ್ತು. ಶಾನು ಅಮ್ಮ, ಅಪ್ಪ ಎಲ್ಲಿ? ಅಪ್ಪನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ಲಮ್ಮ, ಬ್ಯಾಂಕಿಂದ ಕಾಲ್ ಬಂದರೆ ಓಡ್ತಾ ಇರ್ತಾರೆ. AGM ಬಂದಿದ್ದಾರೆ ಅಂತ ಕಾಲ್ ಬಂದಿತ್ತು, ಹೋಗಿದ್ದಾರೆ. ಅಮ್ಮ ಎಲ್ಲಿ? ಅಲ್ಲೇ ಇದ್ದಾರೆ ಮೇಡಮ್. ಜಾನು, ಸಾಹೇಬ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಇರ್ಲಿ, ಇಲ್ಲೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗೋಣ ಬಿಡು. ಆಗುತ್ತೆ, ಕಾರ್ಯಕ್ರಮದ ಪಾಡು ಕಾರ್ಯಕ್ರಮ ನಡೀತಾ ಇರುತ್ತೆ. ಬಾ ಆಗ್ಲಿ. ಅಲ್ಲಿ ಯಾರು ಅಪ್ಪಣ? ಇಲ್ಲಿ ಇದೆಲ್ಲ ಮುಗೀತಲ್ಲಪ್ಪ, ಹೊರಡೋಣಪ್ಪ. ನಮಸ್ಕಾರ. ಎಲ್ಲಿ ಯಜಮಾನ್ರಿ? ಸ್ವಲ್ಪ ಕೆಲಸ ಇದೆ ಅಂತ ಹೋದ್ರೆ. ನೋಡಿ, ಅದು ಆ ಅಪ್ಪಣ್ಣನ ಜೊತೆ ನಾನು ಬಹಳ ಮುಖ್ಯವಾದಂಥ ವಿಷಯ ಮಾತಾಡಬೇಕು. ಒಂದು 5 ನಿಮಿಷ ನಮಗೆ ಸಮಯ ಕೊಟ್ಟುಬಿಟ್ರೆ. ಸರಿ ಸಾಹೇಬ್ರೆ, ನನ್ನಲ್ಲಿ ಮಾತಾಡ್ಬೋದು. ಇಲ್ಲ ಅಪ್ಪಣ್ಣ, ನಾನು ನಿಂಗೆ ಹೇಳ್ತಿರೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಚಾನು, ಆ ನಂದಿತ್ ಅವ್ರ ಅಪ್ಪ ಯಾಕೆ ಹಾಗಾಡ್ತಾರೆ? ಬಿಡಮ್ಮ, ಅವ್ರು ಸ್ವಲ್ಪ ಹಾಗೆ. ಅತ್ತೆ, ಮಾವ ಬರಲಿಲ್ವಾ? ಇಲ್ಲ, ಬ್ಯಾಂಕಲ್ಲಿ ಏನೋ ಅರ್ಜೆಂಟ್ ಕೆಲಸ ಅಂತ ಹೋದ್ರು.
ಹಾಗಲ್ಲ ಅಪ್ಪಣ್ಣ, ಅಲ್ಲಿ ಮನೆಯಲ್ಲಿ ವಕೀಲ್ ಸಾಹೇಬ್ರು ಕಾಯ್ತಾ ಇದ್ದಾರಪ್ಪ, ಹೋಗ್ಬೇಕು. ಅದೇವ ನೀನು ಒಳ್ಳೆ ನಿನ್ನ ಅಳಿ ಅಂತಾನೆ ಅರ್ಜೆಂಟ್ ಮಾಡ್ತೀಯ ನೋಡು, ಇರು ಸ್ವೀಟ್ಸ್ ಬರುತ್ತೆ ತಗೊಂಡು. ಅಯ್ಯೋ ರಾಮ, ಅದಕ್ಕೆಲ್ಲ ಕಾಯ್ತಾ ಕೂತಿರೋದಕ್ಕೆ ಆಗೋದಿಲ್ಲ, ಅವ್ರನ್ನ ಜಾಸ್ತಿ ಹೊತ್ತು ಕಾಯಿಸೋದು ಸರಿಯಲ್ಲ. ನಿನ್ನ ನಡಿ ಮೊದ್ದು ಹೊರಡು ಕಾರ್ ಹೊತ್ತು. ರಾಮ ನೀನು ಮಾತ್ರ ನಡಿಯಪ್ಪ, ಹೊರಡೋಣ. ನಾನು ಮಾತ್ರನಾ? ಏ ನನ್ನ ಜೊತೆ ನಮ್ಮವರು, ನಮ್ಮ ಅತ್ತೆ ಮತ್ತು ನನ್ನ ಅಮ್ಮ, ಅವರೆಲ್ಲ ಅವರಲ್ಲ. ಅದೇ ಅಮ್ಮ ಎಲ್ಲಿ? ಮಂಜ ಮತ್ತೆ ಹುಡುಗರು ಜೊತೆ ಇದ್ದಾರೆ. ಅಪ್ಪಯ್ಯ, ಮತ್ತೆ ನಿಮ್ಮ ಕಣ್ಣು ಏಟಾದಾಗ ನಮ್ಮ ಮನೆಗೆ ಬಂದಿರಲ್ಲ, ಅವಾಗ ಒಬ್ರು ಅಮ್ಮ ಇದ್ರು ಅಂತ ಹೇಳಿದ್ನಲ್ಲ, ಅವರು ಬಂದವ್ರೆ. ಅವ್ರ ಪಾಡ್ಗ ಅವ್ರು ಇರ್ತಾರೆ, ಅವ್ರನ್ನೆಲ್ಲ ಕರಿತಾ ಇರೋದಕ್ಕೆ ಇಲ್ಲಿ ಸಮಯ ಇಲ್ಲ. ನಿನ್ ಮೊದ್ಲು ಮನೆಗೆ ಹೊರಡಪ್ಪ. ಯಾಕೆ ಮಾದೇವನವ್ರೆ ಆತಂದ ಅವಸರ ಪಡ್ತಾ ಇದ್ದೀರಾ? ವಕೀಲರು ನಿಮ್ ಕಡೆಯವರೇ ತಾನೆ, ಒಸಿ ಫೋನ್ ಮಾಡಿ ಹೇಳಿ. ಸರಿ, ನಾನು ಕರ್ಕೊ ಬರ್ತೀನಿ. ರಾಮ ರಾಮ ಅಮ್ಮ ಇಲ್ಲಿದ್ದೀರಾ? ಹುಡುಗರ ಜೊತೆ ಬಂದ್ರಾ? ಸರಿ ಸರಿ, ಅಲ್ಲಿ ಅಪ್ಪಯ್ಯ ನಿಮ್ಮನ್ನ ನೋಡ್ಬೇಕಂತೆ, ಬನ್ನಿ. ಓ ಅಮ್ಮ ನೋಡಿದ್ರಾ? ಸಾಹೇಬ್ರು ನಿನ್ನ ನೋಡ್ಬೇಕು ಅಂತ ಅಂದವ್ರೆ ಅಂದ್ರೆ ನೀವು ಇ ಐ ಪಿ ಆಗ್ಬಿಟ್ರಿ. ಏಯ್ ತಿನ್ಕಿರ್ಲ ಅಮ್ಮ, ಬನ್ನಿ ಹೋಗಮ್ಮ, ಬನ್ನಿಮ್ಮ. ಅಮ್ಮನ್ನ ಕರ್ಕೊಂಬರ್ತೀನಿ ಅಂತ ಓದೋನು, ಏಟತ್ ಹೋದ? ಶಾರದಮ್ಮ ನೀನು ನನಗೆ ನನಗೊಂದು ಸ್ವಲ್ಪ ಇದು ಪ್ರಸಾದ ಬೇಕು. ಆಗ್ಲೇ ಕೊಟ್ಟನಲ್ಲ. ಸರಿ ಆಗ್ಲೇ ತಿಂದೆ, ಈಗಿನ್ನೂ ಸ್ವಲ್ಪ ಬೇಕು. ಏಕೆ ತಿನ್ಬಾರ್ದ? ಹೋಗಿ ಪ್ರಸಾದ ತಗೊಂಬ. ತಂಗ ಏನು ಮನೇಲಿ ನಿಂದೆ ಭಾಳ ಪರಪತ್ಯ ನಡೆಸ್ತಾ ಇದೆಯಾ ಅಂತ ಕಾಣುತ್ತೆ. ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗಿಬಿಟ್ಟಿದೆ ದೊಡ್ಡ ಮನೆಯಲ್ಲಿ ನಿಮಗೆ. ಅಪ್ಪಯ್ಯ ಏನು ಪುಟ್ಟ, ಏನಾಗಿದೆ ನಿಮಗೆ? ಏನು ಪುಟ್ಟ, ಯಾಕೋ ಹೀಗಂತಿದೆ? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಇವತ್ತು ನೀವು ನೀವಾಗಿಲ್ಲ ಅಪ್ಪಯ್ಯ. ಏನಾಯ್ತು? ಏನು ಇಲ್ಲ ಕಂದ, ನಾನು ಸರಿಯಾಗಿ ಇದ್ದೀನಿ. ಮತ್ತಿನ್ನೇನು, ನಾನು ಅವಾಗ್ಲಿಂದ ನೋಡ್ತಾನೆ ಇದೆ. ಆಗ್ಲೇ ಆ ಟೀಚರ್ ಅವ್ರ ಅಮ್ಮ ಹತ್ರ ಹಲ್ಕೆಸ್ಕೊಂಡು ಮಾತಾಡ್ತಿದ್ರು, ಈಗ ನೋಡಿದ್ರೆ ನೀವು ಉತ್ಕಿ ಜೊತೆ ಮಾತಾಡ್ತಿದ್ದೀರಲ್ಲ, ಏನಾಗಿದೆ ನಿಮಗೆ? ಈಗ ಅದೆಲ್ಲ ಒಂದು ಸೂಕ್ಷ್ಮ ಒಂದು ಕೆಲಸ ಮಾಡ್ತೀಯ. ಏನು? ಶಾರದಮ್ಮ ನಿನ್ನ ಮಾತು ಕೇಳ್ತಾರೆ, ಅವ್ರನ್ನ ಕರ್ಕೊಂಡು ಮನೆ ಕೊಟ್ಟೋಗು. ನಾನು ನಿಮ್ಮ ಮುತ್ಕಿನ ನನ್ನ ಮಾತನ್ನು ಅರ್ಥ ಮಾಡ್ಕೊ, ನಾನು ಅಪ್ಪಣ್ಣನ ಜೊತೆ ಸ್ವಲ್ಪ ಮಾತಾಡಬೇಕು. ನಿಮ್ಮ ಮುತ್ಕಿ ಇಲ್ಲಿದ್ದರೆ ನಾನು ಮಾತಾಡೋದಕ್ಕಾಗಲ್ಲ, ಪ್ಲೀಸ್ ಅರ್ಥ ಮಾಡ್ಕೊ. ಹೊರಡೋಣ ಹೊರಡೋಣ. ಶಾರದಮ್ಮ ಬನ್ನಿ ಬನ್ನಿ, ಬಾಬಿಟ್ಟ ಬಾಬಿಟ್ಟ. ಅಪ್ಪಣ್ಣ ಅಪ್ಪಣ್ಣ, ಈಗ ಎಲ್ಲರೂ ಇಲ್ಲಿರ್ಬೇಕಾದ ಅಗತ್ಯ ಏನಿಲ್ಲ ಅಲ್ವಾ? ಎಲ್ಲ ಎಲ್ಲ ಒಬ್ಬೊಬ್ಬರಾಗಿ ಹೊರಡ್ತಾ ಇರಲಿ. ಅದು ಸರಿ. ಹಾಂ ಸರಿ. ಪುಟ್ಟ ಅಳಿ ಅಂದರೆ ಬನ್ನಿ ಬನ್ನಿ, ನೀವಿಬ್ರು ಮನೆಗೆ ಹೋಗ್ಬಿಟ್ಟು ವಕೀಲರ ಜೊತೆ ಮಾತಾಡ್ತಾ ಇರಿ, ಆಯ್ತಾ? ಶಾರದಕ್ಕ ಮನೆಗೆ ಹೋಗೋಣ ಬನ್ನಿ. ಇಲ್ಲ, ನಾನು ರಾಮ ಜೊತೆ ಬರ್ತೀನಿ, ಮನೇಲಿ ಕೆಲಸ ಇದೆ, ಸುಮ್ಮನೆ ಬನ್ನಿ ನನ್ನ ಜೊತೆ. ಸರ್ದಕ್ಕ ನೀವು ಹೊಳ್ಳಿ, ನಾವು ಬರ್ತೀವಿ. ಹ್ಞೂ ಹಾಂ ಹಾಂ, ಹೊಡಿ 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 ಹೊಡಿ. ಸರ್ ಎಲ್ಲ ಸಾಂಗವಾಗಿ ಆಗ್ತಾಯಿದೆ. ಅಮ್ಮ ಬನ್ನಿ ಹೋಗಮ್ಮ. ಅಮ್ಮ ದಿಗ್ಗಲ್ ಬಿಲ್ಬೇಡಿ, ಎಲ್ಲರು ನಮ್ಮವರಯ್ಯ. ಬನ್ನಿ ಹೋಗಮ್ಮ, ಅಮ್ಮ ಬನ್ನಿ ಹೋಗಮ್ಮ. ಅಯ್ಯೋ ಗಾಬರಿ ಆಗಬೇಡಿ, ಅವರೆಲ್ಲರೂ ನಮ್ಮ ಜನಗಳೆಯ. ಬನ್ನಿ ಹೋಗಮ್ಮ, ಅಮ್ಮ ಬನ್ನಿ ಹೋಗಮ್ಮ. ಅಲ್ಲಿ ಅಪ್ಪ ಏನ ಮೇಲೆ ನೋಡ್ಬೇಕಂತೆ, ಅವರೇ ಬರೋಕೆ ಹೇಳಿದ್ರು. ಬನ್ನಿ ಹೋಗಮ್ಮ, ಅಮ್ಮ ಬನ್ನಿಮ್ಮ. ಅಯ್ಯ ಬನ್ನಿ ಅಮ್ಮ. ಯಾಕೆ ಗಾಬರಿ ಆಗ್ತಿದ್ದೀರಾ? Thank you.
ನಿನ್ನಿಂದ ನಮ್ಮ ಮನೆ ನೆಮ್ಮದಿ ಎಲ್ಲ ಹಾಳಾಗಿದ್ದು. ನೀನು ಸತ್ತಾಗಲೇ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗೋದು. ಸಾಯಿ ಅಮ್ಮ. ಅಮ್ಮ ಏನಾಯ್ತು ಅಮ್ಮ?